Hey guys, welcome back to my channel Priya Gowda Vlogs. Okay, actually nan video upload mari tumba dina agittu. I hope you all are doing good and nan kuda chenagidini. Ellaru hegidira anta comment box alli telisi. And nanu kuda tumba video madlik try maartta ide, but unfortunately nan madlik agilla. One 5 days gap agirbodeno due to my studies agirbodu, college and special class athara agittu. Even nanu ನಾನು ಪಾರ್ಟ್ ಟೈಮ್ ಏನು ಹೋಗ್ತಾ ಇದ್ದೀನಿ, ಅದಕ್ಕೂ ಕೂಡ ರಜೆ ತೊಗೊಂಡಿದ್ದೆ. ಆ್ಯಂಡ್ ನಾಳೆಯಿಂದ ಐ ಹ್ಯಾವ್ ಟು ಗೋ ಫಾರ್ ವರ್ಕ್ ಆಲ್ಸೋ. ಆ್ಯಂಡ್ ಏನಂತ ಅಂದರೆ, ಸ್ಪೆಷಲ್ ಕ್ಲಾಸ್ ಇರುತ್ತೆ. ಸ್ಪೆಷಲ್ ಕ್ಲಾಸ್ ಒಂದು 5-6 ಮಾರ್ನಿಂಗ್ 9 ಆ ಥರ ಎಲ್ಲ ಇರ್ತಾ ಇತ್ತು. 6 ವರ್ಗೂ ಇರಲ್ಲ, ಬಟ್ ನಾನು ಮನೆಗೆ ಬರೋದು 6 ಆಗ್ತಾ ಇತ್ತು. ಹೋಪ್ಫುಲಿ ಸಿಕ್ಸ್ ಆಗ್ತಾ ಇತ್ತು. ದಟ್ಸ್ ವೈ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಮೋರ್ ಓವರ್ ಏನಂತ ಅಂದರೆ, ಯಾವಾಗ ವಿಡಿಯೋ ಮಾಡೋದು, ಏನು ವಿಡಿಯೋ ಮಾಡೋದು ಅನ್ನೋ ಸಲ ಕೆಟ್ಟೋಗಿರುತ್ತೆ. ಬಿಕಾಸ್ ಐ ಜಸ್ಟ್ ನೀಡ್ ಟು ಗೋ ಔಟ್, ನಾನೊಂದು ಹೊರಗಡೆ ಹೋಗಿ ವಿಡಿಯೋ ಮಾಡೋಣ ಅಂತ ಅನ್ಕೋತಾ ಇರ್ತೀನಿ ಯಾವಾಗಲೂ. ಬಟ್ ಏನಾದರೂ ಮನೇಲಿ ಮಾಡೋಣ, ಲೈಕ್ ನನಗೊಬ್ರು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು ದಟ್ ಫೇಸ್ ಹೇಗೆ ವೈಟ್ ಮಾಡ್ಕೊಳ್ಳೋದು ಗೊತ್ತಿದ್ರೆ ಹೇಳಿ ಅಂತ. ಬಟ್ ಏನಂತ ಅಂದರೆ, ಇಟ್ಸ್ ಆ್ಯಕ್ಚುಲಿ ಬೈ ನ್ಯಾಚುರಲ್, ಒಂದು ನ್ಯಾಚುರಲ್ ಆಗಿ ಬರುತ್ತೆ ಅದು ಬೈ ಬರ್ತ್, ಯಾವಾಗ ಹುಟ್ಟಿಗೆ ಯಾವಾಗಲಿಂದಲೇ ಬರುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಅ ಒರಿಜಿನಲ್ ಕಲರ್. ಬಟ್ ಸ್ಟಿಲ್ ಏನಂತಂದ್ರೆ, ನಮಗೆ ಆಸೆ, ಇನ್ನೊಂದು ನನಗೂ ಕೂಡ ಇದೆ, ನಾನು ಫೇರ್ ಆಗಿರಬೇಕು, ನಾನು ಚೆನ್ನಾಗಿರಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ನಾನು ಅದು ತಪ್ಪು ಅಂತ ಡೆಫಿನೆಟ್ಲಿ ಹೇಳಲ್ಲ. ನನಗಂತ ವೈಟ್ ಆಗಬೇಕಂತ ಆಸೆ ಇಲ್ಲ. ಆ್ಯಕ್ಚುಲಿ ನಾನು ಸ್ವಲ್ಪ ಆಲ್ರೆಡಿ ಕಲರ್ ಇದ್ದೀನಿ, ಬಟ್ ನನಗೇನಂತಂದ್ರೆ ನನ್ನ ಫೇಸ್ ಕ್ಲಿಯರ್ ಆಗಬೇಕು. ನನಗೆ ಐ ಹ್ಯಾವ್ ಸಮ್ ಪಿಂಪಲ್ ಮಾರ್ಕ್ಸ್ ಆಯ್ತಾ. ಆ್ಯಕ್ಚುಲಿ ಏನಂತಂದ್ರೆ, ಫನ್ನಿ ಪಾರ್ಟ್, ಆ ಪಿಂಪಲ್ಸಿಗೆ ನನ್ನ ಫೇಸ್ ಮನೆ ಆಗಿಬಿಟ್ಟಿದೆ. ಸೊ ನನ್ನ ಇಲ್ಲಿ ಒಂದು ಪಿಂಪಲ್ ಬರುತ್ತೆ, ಇದು ಹೇಗೋ ಹೋಗ್ತಾ ಇದೆ. ಅಮ್ಮ ಥ್ಯಾಂಕ್ ಗಾಡ್ ಮೈ ಫೇಸ್ ಇಸ್ ಕ್ಲಿಯರ್ ಅನ್ನೋಷ್ಟು ಇಲ್ಲೊಂದು ಪಿಂಪಲ್ ಸ್ಟಾರ್ಟ್ ಆಗುತ್ತೆ. ಬಟ್ ಇದೇ ಪಾರ್ಟಲ್ಲಿ ಬರುತ್ತೆ, ತುಂಬಾ ಆಯಿಲಿ ಫೇಸ್ ಅದು. ಆಯಿಲಿ ಫೇಸ್ ಇನ್ ದ ಸೆನ್ಸ್ ಸೆನ್ಸಿಟಿವ್ ಫೇಸಸ್, ಇಲ್ಲೊಂದು ಪಿಂಪಲ್ ಆಗುತ್ತೆ, ಇದು ಹಿಂಗು ಮಾಯ ಆಗ್ತಾ ಇದೆ ಅನ್ನೋಷ್ಟು ಸಡನ್ ಆಗಿ ಇಲ್ಲೊಂದು ಬಂದಿರುತ್ತೆ. ಥ್ಯಾಂಕ್ ಗಾಡ್ ಇವಾಗ ಯಾವುದು ಇಲ್ಲ, ಜಸ್ಟ್ ಮಾರ್ಕ್ಸ್ ಇದೆ, ಐ ಜಸ್ಟ್ ನೀಡ್ ಟು ಗೆಟ್ ರೆಡ್ ಆಫ್ ಇಟ್. ಓಕೆ, ಇವಾಗ ಎಸ್ ನಾನೀಗ ಬರ್ತೀನಿ ಏನ್ ಟಿಪ್ ಅಂತ. ಫಸ್ಟ್ ಆಫ್ ಆಲ್ ಏನಂತ ಅಂದ್ರೆ, ಇದನ್ನ ನಾವು ಟ್ರೈ ಮಾಡ್ಲಿಕ್ಕೆ 2 ಸ್ಟೆಪ್ನ ಫಾಲೋ ಮಾಡ್ಬೇಕು. ಯಾವ 2 ಸ್ಟೆಪ್ಸ್ ಅಂತಂದ್ರೆ, ಫಸ್ಟ್ ಕ್ಲೆನ್ಸಿಂಗ್. ಕ್ಲೆನ್ಸಿಂಗ್ ಇನ್ ದ ಸೆನ್ಸ್ ಲೈಕ್, ನಮಗೆ ಮಿಲ್ಕ್ ಇದ್ರೆ ಸಾಕು. ಹೋಪ್ಫುಲಿ ಎಲ್ಲರ ಮನೇಲೂ ಮಿಲ್ಕ್ ಇರುತ್ತೆ, ಕಾಣ್ತಾ ಇದೆ ಅನ್ಸುತ್ತೆ. ಹಾಲಿನ ಕೆನೆಯಲ್ಲಿ ಇದ್ರೆ ಇನ್ನೂ ತುಂಬಾ ಒಳ್ಳೇದು. ಸೊ ಇದು ಆಕ್ಚುಲಿ ಏನಂತಂದ್ರೆ, ಹಸು ಹಾಲು, ಆಕಳು ಹಾಲು ಅಂತಾರಲ್ಲ, ಅದು ಯೂಸ್ ಮಾಡಿದ್ರೆ ಇಟ್ ವಿಲ್ ವೆರಿ ಗುಡ್. ಬಟ್ ಏನಂತ ಅಂದ್ರೆ, ಆಸ್ ಐ ಮೀನ್ ಮೈಸೂರ್, ಬಟ್ ಸಿಗ್ಬೋದೇನೋ ನನಗೆ ಗೊತ್ತಿಲ್ಲ ಅದು ಹಸು ಹಾಲು ಎಲ್ಲಿ ಸಿಗುತ್ತೆ. ಸೊ ಇಲ್ಲಿ ತುಂಬಾ ರೇರ್ ಹಸು ಎಲ್ಲ ಇಟ್ಕೊಂಡಿರೋದು. ಸೊ ದಟ್ ನಾನು ಪ್ಯಾಕೆಟ್ ಹಾಲನ್ನೇ ತಗೊಂಡಿದ್ದೀನಿ. ಬಟ್ ಇದನ್ನ ಕಾಯಿಸಿರ್ಬಾರ್ದು, ಓಕೆನಾ. ಮಿಲ್ಕ್ ಬೇಕಾಗತ್ತೆ, ಹೇಳ್ದಂಗೆ ರಾ ಮಿಲ್ಕ್ ಇದ್ರೆ ಸಾಕು. ಸೊ ಇದನ್ನ ಕಾಯಿಸಿರ್ಬಾರ್ದು, ನಾನು ಹೇಳ್ದಂಗೆ ಪ್ರಿಯಸಿ, ಸಾರಿ ವಿಡಿಯೋ ಕಟ್ ಕಟ್ ಆಯ್ತು. ಅಂಡ್ ಏನಂತಂದ್ರೆ, ನಂದು ಟ್ರೈಪಾಡ್ ಇದೆಯಲ್ಲ, ಅದು ಸ್ಟ್ಯಾಂಡ್ ಕೂಡ ಸ್ಟ್ಯಾಂಡ್ ಕಾಲ್ ಕೂಡ ಮುಗ್ದೋಗಿದೆ. ಸೊ ದಟ್ ನಾನು ಸ್ವಲ್ಪ ಮೇಂಟೈನ್ ಮಾಡಿ ವಿಡಿಯೋ ಮಾಡ್ಬೇಕು. ಇಟ್ ಇಸ್ ಟೂ ಡಿಫಿಕಲ್ಟ್, ಬಟ್ ಸ್ಟಿಲ್ ಇಟ್ಸ್ ಓಕೆ. ಅಂಡ್ ಎಸ್, ರಾ ಮಿಲ್ಕ್ ನಾನು ಹೇಳ್ದಂಗೆ, ಈ ರಾ ಮಿಲ್ಕ್ ನಾನು ನಿಮ್ಮ ಮನೇಲಿ ಕಾಟನ್ ಪ್ಯಾಡ್ ಇದೆಯಾ ಅಂತ ನೋಡಿ. ಸಪೋಸ್ ಎಸ್ ಕಾಟನ್ ಪ್ಯಾಡ್ ಇದ್ರೆ, ಯು ಗೈಸ್ ಕ್ಯಾನ್ ಯೂಸ್ ದ ಕ್ಯಾಟ್ ಕಾಟನ್ ಪ್ಯಾಡ್. ಸಪೋಸ್ ಎಲ್ಲರ ಮನೇಲೂ ಕಾಟನ್ ಪ್ಯಾಡ್ ಇರಲ್ಲ ಅಲ್ವಾ, ಸೊ ಇವನ್ ನಮ್ಮ ಮನೇಲೂ ಇಲ್ಲ ಕಾಟನ್ ಪ್ಯಾಡ್. ದಟ್ಸ್ ವೈ ಏನಂತಂದ್ರೆ, ನಮ್ಮ ಮನೇಲಿ ಆಬ್ವಿಯಸ್ಲಿ ಕಾಟನ್ ಇರುತ್ತೆ ಈ ತರ. ಈ ಕಾಟನ್ ಏನ್ ಮಾಡಿ ಅಂದ್ರೆ, ಮಿಲ್ಕ್ಗೆ ಡಿಪ್ ಮಾಡ್ಕೊಳ್ಳಿ. ಸೊ ಡಿಪ್ ಮಾಡ್ಕೊಂಡು ಏನ್ ಮಾಡಿ ಅಂತಂದ್ರೆ, ನಮ್ದು ಆಲ್ ಓವರ್ ಫೇಸ್ ಫುಲ್ ಫೇಸಿಗೆ ಅಪ್ಲೈ ಮಾಡಿ ಈ ತರ. ಇದು ಕ್ಲೆನ್ಸಿಂಗ್ ಆಗುತ್ತೆ. ಕ್ಲೆನ್ಸಿಂಗ್ ಅಂತಂದ್ರೆ ತುಂಬಾ ಫಸ್ಟ್ ಸ್ಟೆಪ್ ಇದು ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ನಮ್ಮ ಫೇಸಿಗೆ ಕ್ಲೆನ್ಸಿಂಗ್ ತರ ಎಫೆಕ್ಟ್ ಕೊಡುತ್ತೆ. ಅಂಡ್ ಮೋರ್ ಓವರ್ ನಿಮಗೆ ಗೊತ್ತಿರುತ್ತೆ ಮಿಲ್ಕ್ ಹೌ ಸ್ಟ್ರಾಂಗ್ ಇಟ್ ಇಸ್ ಅಂತ ಎಲ್ಲದಕ್ಕೂ ಬೇಕಾಗುತ್ತೆ ನಿಮಗೂ. ಸೊ ಇದನ್ನ ನಾವ್ ಏನ್ ಮಾಡ್ಬೇಕಂತ ಅಂದ್ರೆ, ಇದನ್ನ ಅಪ್ಲೈ ಮಾಡಿ ವಿಲ್ ಹ್ಯಾವ್ ಟು ಮಸಾಜ್ ಲೈಕ್ ದಿಸ್, ಓಕೆನಾ. ಸೊ ಇದನ್ನ ಮಸಾಜ್ ಮಾಡಿ ಸ್ವಲ್ಪ ಡ್ರೈ ಆದ್ಮೇಲೆ ಫೇಸ್ ವಾಶ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಏನಂತ ತೋರಿಸ್ತೀನಿ, ಓಕೆನಾ. ಓಕೆ, ಐ ಆಮ್ ಡನ್ ವಿತ್ ಫಸ್ಟ್ ಸ್ಟೆಪ್. ನನ್ನ ಫಸ್ಟ್ ಸ್ಟೆಪ್ ಸ್ವಲ್ಪ ಡ್ರೈ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವನ್ ಫೇಸ್ ಕೂಡ ವರ್ಸ್ಕೊಂಡು ಬಂದಿದ್ದೀನಿ. ಅಂಡ್ ನೆಕ್ಸ್ಟ್ ಸ್ಟೆಪ್ ಅಂಡ್ ದ ಸೆಕೆಂಡ್ ಸ್ಟೆಪ್ ಅಂಡ್ ದಿ ಫೈನಲ್ ಸ್ಟೆಪ್ ಏನಂತ ಅಂತಂದ್ರೆ, ನಿಮಗೆ ಮನೇಲಿ ಅಕ್ಕಿ ಇಟ್ಟಿರುತ್ತೆ ಗೊತ್ತಾ, ವಿಚ್ ವಿ ಯೂಸ್ ಫಾರ್ ಮೇಕಿಂಗ್ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಮಾಡ್ತೀವಿ ಎಲ್ಲರಿಗೂ ಗೊತ್ತಿರೋದೆ ಅಂತ ಅನ್ಕೋತೀವಿ. ಸೊ ಅಕ್ಕಿ ಇಟ್ಟು ನಿಮ್ಮ ಮನೇಲಿ ಇಲ್ಲ ಅಂತಂದ್ರೆ, ಸಡನ್ ಆಗಿ ನಿಮ್ಗೆ ಸಿಗ್ಲಿಲ್ಲ ಅಂತಂದ್ರೆ, ನೀವು ಅಕ್ಕಿ ಬರುತ್ತಲ್ಲ ಅಕ್ಕಿನ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ಸ್ಟೆಂಟ್ ಆಗಿ ಬೇಕು, ನಿಮ್ಮ ಮನೇಲಿ ಇಲ್ಲ ಅಂತಂದ್ರೆ, ಆಬ್ವಿಯಸ್ಲಿ ಎಲ್ಲರ ಮನೇಲಿ ಇರುತ್ತೆ, ಬಟ್ ಸ್ಟಿಲ್ ಯಾರ ಮನೇಲಾದ್ರೂ ಇಲ್ಲ ಅಂತಂದ್ರೆ. ಸೊ ನಾನು ಆಗ್ಲೇ ಏನಾಗಿತ್ತು ಅಂತಂದ್ರೆ, ಮಿಲ್ಕು ಇತ್ತಲ್ಲ ಅದು ಮಿಕ್ಕೋಬಿಟ್ಟಿತ್ತು. ಸೊ ಶೋ ದ ಕನ್ಸಿಸ್ಟೆನ್ಸಿ, ಮಿಲ್ಕು ಮಿಕ್ಕೋಬಿಟ್ಟಿತ್ತು. ಸೊ ಆ ಮಿಲ್ಕ್ಗೆ ನಾನು ಏನ್ ಮಾಡಿದೆ, ಈ ಅಕ್ಕಿ ಹಿಟ್ಟು ಏನಿದೆ ಆ ಅಕ್ಕಿ ಹಿಟ್ಟನ್ನ ಹಾಕೊಂಡು ಬಂದಿದ್ದೀನಿ.
ಇದೊಂದು ಫೇಸ್ ಪ್ಯಾಕ್ ತರ ನಾವು ಯೂಸ್ ಮಾಡ್ಬೋದು. ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ಇಟ್ಸ್ ಮೋರ್ ಎನಫ್, ಸೊ ಯೂಸ್ ಮಾಡ್ಬೋದು. ಸೊ ಇದನ್ನ ನಾನು ಹಾಲಿಗೆ ಹಕ್ಕಿ ಟ್ರಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದಕ್ಕೆ ನಿಮಗೆ ಸ್ಯಾಂಡಲ್ ಪೌಡರ್ ಬರುತ್ತೆ ಗೊತ್ತಿರುತ್ತೆ ಅಂತೀನಿ. ಸೊ ಈ ಅಕ್ಕಿ ಇಟ್ಟದ್ದು ನಿಮ್ದು ಆದ್ಮೇಲೆ ನೆಕ್ಸ್ಟ್ ಮಿಲ್ಕ್ಗೆ ಸ್ಯಾಂಡಲ್ ಪೌಡರ್ ಮಿಕ್ಸ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿದ್ರೆ ಫೇಸ್ ಇನ್ನೂ ಗ್ಲೋ ಕೊಡುತ್ತೆ. ಬಟ್ ನನ್ನಲ್ಲಿ ಸ್ಯಾಂಡಲ್ ಪೌಡರ್ ಇಲ್ಲ, ಖಾಲಿ ಆಗಿದೆ. ಸೊ ಅದಕ್ಕೋಸ್ಕರ ತಂದಿಲ್ಲ ಹೊಸದು, ಬಿಕಾಸ್ ಅದು ಯೂಸ್ ಇಲ್ಲ ನನಗೆ. ಬಿಕಾಸ್ ಒಂದು ಫೇಸ್ ತುಂಬ ಆಯಿಲ್ ಇಲ್ಲ, ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಅದು ಆಯಿಲ್ ಫೇಸ್ ಇರೋರಿಗೆ ಯೂಸ್ ಆಗೋದ್ರಿಂದ ನಾನು ಇಟ್ಕೊಂಡಿಲ್ಲ ಸ್ಯಾಂಡಲ್ ಪೌಡರ್. ಅದೇ ಆಯಿಲ್ ಸ್ಕಿನ್ ಇರೋರು ಬೇಕಿದ್ರೆ ಸ್ಯಾಂಡಲ್ ಪೌಡರ್ ಕೂಡ ಇದೇ ಸೇಮ್ ಹಾಲಿಗೆ ಸ್ಯಾಂಡಲ್ ಪೌಡರ್ ಯೂಸ್ ಮಾಡ್ಕೊಂಡು ಫೇಸಿಗೆ ಅಪ್ಲೈ ಮಾಡ್ಕೋಬಹುದು. ಇಫ್ ನಾಟ್ ಈ ಸ್ಟೆಪ್ಗೆ ಲಾಸ್ಟ್ ಮಾಡಿ, ನಾಟ್ ಅನ್ ಇಶ್ಯೂ. ಸೊ ಡ್ರೈ ಸ್ಕಿನ್ ಅವರಂತೂ ಸ್ಯಾಂಡಲ್ ಪೌಡರ್ ಏನು ಯೂಸ್ ಮಾಡಬೇಡಿ, ಇಟ್ಸ್ ನಾಟ್ ವೆರಿ ಗುಡ್ ಫಾರ್ ಡ್ರೈ ಸ್ಕಿನ್. ಸೊ ಇವಾಗ ನಾನು ಹೇಳ್ದಂಗೆ ಈ ಪೇಸ್ಟ್ ರೆಡಿ ಇದೆ. ಐ ಹೋಪ್ ಕಾಣ್ತಾ ಇದೆ, ಸ್ವಲ್ಪ ಕನ್ಸಿಸ್ಟೆನ್ಸಿ ತುಂಬ ತಿಕ್ಕಿದ್ರೆ ಚೆನ್ನಾಗಿರಲ್ಲ, ಬಿಕಾಸ್ ಅದು ತಿಕ್ಕಿದ್ರೆ ಬೇಗ ಒಣಗೋದು ಇಲ್ಲ, ಡ್ರೈ ಕೂಡ ಆಗಲ್ಲ. ಸೊ ಅಂಡ್ ಎಸ್, ನಾ ಇಷ್ಟು ಕನ್ಸಿಸ್ಟೆನ್ಸಿ ಮಾಡಿದ್ರೆ ಸಾಕು, ಲೈಕ್ ದೋಸೆ ಹಿಟ್ಟು ಬರುತ್ತಲ್ಲ ಆ ತರ ಕನ್ಸಿಸ್ಟೆನ್ಸಿ. ಇದನ್ನ ಈಗ ಆಲ್ ಓವರ್ ಫೇಸ್ ಹಚ್ಕೊಳ್ಳೋಣ, ಓಕೆನಾ? ಬಟ್ ಮುಖದಲ್ಲಿ ಯಾವುದೇ ತರ ಮೇಕಪ್ ಇರಬಾರ್ದು. ಅಂಡ್ ಆಲ್ಸೋ ನೀವು ಹೊರಗಡೆ ಹೋಗಿ ಬಂದಿದ್ರೆ ಫೇಸ್ ವಾಶ್ ಮಾಡ್ಕೊಳ್ಳಿ, ಬಿಕಾಸ್ ಯಾವುದೇ ತರ ಡರ್ಟ್ ಕೂಡ ಮುಖದಲ್ಲಿ ಇರಬಾರ್ದು. ಸೊ ಫೇಸ್ ಎಲ್ಲ ಕ್ಲೀನ್ ಆಗಿದ್ದಾಗ ನೀವು ಇದನ್ನ ಫೇಸ್ ಪ್ಯಾಕ್ ಎಲ್ಲ ಹಚ್ಕೋಬೇಕು. ಯಾಕಪ್ಪ ಈ ಫೇಸ್ ಪ್ಯಾಕ್ ಎಲ್ಲ ಅಂತೆಲ್ಲ ಅನ್ಕೋಬೇಡಿ, ಬಿಕಾಸ್ ಇವನ್ ಈ ಫೇಸ್ ನ ಕ್ಲಿಯರ್ ಮಾಡುತ್ತೆ. ಸೊ ನಮ್ಮ ಸ್ಕಿನ್ ನ ನಾವು ಹೆಲ್ತಿಯಾಗಿ ಇಟ್ಕೊಳ್ಳೋದು ತುಂಬ ಬೆನಿಫಿಟ್ ಆಗಿರುತ್ತೆ ಅಂಡ್ ಮುಖ್ಯವಾಗಿರುತ್ತೆ ಅಂತ ನಾನು ಹೇಳಬಲ್ಲೆ. ಸೊ ಆಲ್ ಅವರ್ ಫೇಸ್ ಹಚ್ಕೊಂಡು ಅದನ್ನ ಒಂದೇನ್ ಮಾಡಿ ಅಂದ್ರೆ ಒಂದು ಡ್ರೈ ಆಗೋವರೆಗೂ ಬಿಡಿ, ಮೈಟ್ ಬಿ 10-15 minutes ಡ್ರೈ ಮಾಡಿ. ಹಾಯ್, ಓಕೆ. ಆಕ್ಚುಲಿ ಇವಾಗ ನಾನು ಫೇಸ್ ಪ್ಯಾಕ್ ಎಲ್ಲ ಹಾಕಿ ಇವಾಗ ಒಂದು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಅಂಡ್ ಏನಂತಂದ್ರೆ ಫೇಸ್ ವಾಶ್ ಮಾಡ್ತೀವಿ ನಾವು ಅಂತಂದ್ರೆ ಯಾವುದೇ ತರ ಕೆಮಿಕಲ್ ಪ್ರಾಡಕ್ಟ್ಸ್, ಅಫ್ಕೋರ್ಸ್ ಸೋಪ್ ಬಾರ್ ಆಗಿರ್ಬೋದು ಅಥವಾ ಫೇಸ್ ವಾಶ್ ಆಗಿರ್ಬೋದು, ಅದೆಲ್ಲ ಕೆಮಿಕಲ್ ಯೂಸ್ ಮಾಡೇ ಆಬ್ವಿಯಸ್ಲಿ ಮಾಡೋದು. ಸೊ ಏನ್ ಮಾಡ್ಬೇಕಂತಂದ್ರೆ ನಾವು ನಮ್ಮ ಫೇಸ್ ನ ಒಂದು ನಾರ್ಮಲ್ ವಾಟರ್ ಅಲ್ಲಿ ಫೇಸ್ ವಾಶ್ ಮಾಡ್ಬೇಕಂದ್ರೆ ಫೇಸ್ ವಾಶ್ ಮಾಡ್ಕೊಂಡು ಬರ್ಬೇಕು. ಯಾವುದೇ ತರ ಸೋಪ್ ಬಾರ್ ಆಗ್ಲಿ ಅಂಡ್ ಫೇಸ್ ವಾಶ್ ಆಗ್ಲಿ ಯೂಸ್ ಮಾಡಬಾರ್ದು. ನಾರ್ಮಲ್ ವಾಟರ್ ಅಲ್ಲಿ ಫೇಸ್ ನ ವಾಶ್ ಮಾಡ್ಕೊಂಡು ಬಂದ್ರೆ ಸಾಕು. ಅಂಡ್ ಎಸ್, ಒನ್ಸ್ ಅಗೇನ್, ಓಕೆ, ಫೇಸ್ ವಾಶ್ ಮಾಡ್ಕೊಂಡು ಬಂದ್ರೆ ಸಾಕಾಗುತ್ತೆ. 10% ಇದೆ ಬ್ಯಾಟ್ರಿ, ಫೈನ್. ಸೊ ಎಸ್, ಇದಾಗಿರುತ್ತೆ. ಈ ಟಿಪ್ಸ್ ನ ನೀವು ಫಾಲೋ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಮೈಟ್ ಬಿ ಇಟ್ ವಿಲ್ ಹೆಲ್ಪ್ ಫಾರ್ ಯು, ಅಟ್ ಲೀಸ್ಟ್ ಅಷ್ಟು ಲೆವೆಲ್ಗೆ ಆಗ್ಬೇಕು, ಅಟ್ ಲೀಸ್ಟ್ ಇಷ್ಟಾದ್ರೂ ಹೆಲ್ಪ್ ಮಾಡುತ್ತೆ. ಐ ಹೋಪ್ ಯಾರೋ ಒಬ್ರು ಕೇಳಿದ್ರಿ ನನ್ಗೆ, ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್, ಐಮ್ ಸಾರಿ, ನಿಮ್ಮ ನೇಮ್ ನನಗೆ ನೆನಪಿಲ್ಲ. ಸೊ ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಟಿಪ್ ನ ನೀವು ಫಾಲೋ ಮಾಡಿ. ಅಂಡ್ ಆಕ್ಚುಲಿ ನಾನು ನಿಮ್ಮ ಜೊತೆ ಇನ್ನೊಂದು ಥಿಂಗ್ ನ ಶೇರ್ ಮಾಡ್ಬೇಕಂತ ಅನ್ಕೊಂಡೆ. ವಾಟ್ ಇಸ್ ಇಟ್ ಅಂತಂದ್ರೆ, ಸೊ ಇದು ಪ್ರಯೋಗ ಅಂತ ಕಾಣ್ತಾ ಇದ್ಯಾ, ಒಪ್ಪಲಿ ಕಾಣ್ತಾ ಇದೆ ಪ್ರಯೋಗ. ಸೊ ಇದ್ರ ಬಗ್ಗೆ ಹೇಳ್ಬೇಕಂತ ಅಂದ್ರೆ, ನನಗೆ ಆಕ್ಚುಲಿ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು, ನನ್ನ ಬಾಡಿ ತುಂಬಾ ಹೀಟ್. ಸೊ ತುಂಬಾ ಬಾಡಿ ಹೀಟ್ ಆಗಿರೋದ್ರಿಂದ ನಾನು ಯಾವ ಆಯಿಲ್ ಹಾಕಿದ್ರು ನನಗೆ ಸೆಟ್ ಆಗ್ತಾ ಇರಲಿಲ್ಲ. ಯಾವಾಗಲೂ ಹೇರ್ ಫಾಲ್ ಆಗ್ಬೋದು, ಯೂಶಲಿ ಕೊಬ್ಬರಿ ಎಣ್ಣೆ ಅಂಡ್ ಹೋಪ್ಫುಲಿ ನಿಮ್ ಹರಳೆಣ್ಣೆ ಗೊತ್ತಿರುತ್ತೆ, ವಿಚ್ ವಿ ಕಾಲ್ ಎಸ್ ಕೈ ಎಣ್ಣೆ ಆಲ್ಸೋ. ಸೊ ಈ ಎರಡು ಎಣ್ಣೆನ ಯೂಸ್ ಮಾಡ್ತಾ ಇದ್ದೆ ಹೇರಿಗೆ ಅಪ್ಲೈ ಮಾಡ್ಲಿಕ್ಕೆ. ಬಟ್ ಏನಂತಂದ್ರೆ ನನ್ನ ಬಾಡಿ ತುಂಬಾ ಹೀಟ್ ಟೆಂಪರೇಚರ್ ಇರೋದ್ರಿಂದ ಏನಾಗ್ತಿದೆ ಅಂದ್ರೆ ಹೇರ್ ಫಾಲ್ ತುಂಬಾ ಆಗ್ತಾ ಇತ್ತು. ಸೊ ದೆನ್ ನೆಕ್ಸ್ಟ್ ನಾವೇನ್ ಮಾಡಿದ್ವಿ ಅಂತಂದ್ರೆ, ಆಯುರ್ವೇದಿಕ್ನಿಂದ ಯಾವ್ದಾದ್ರು ಒಂದು ಆಯಿಲ್ ಬೈ ಮಾಡೋಣ, ಲೆಟ್ಸ್ ಗಿವ್ ಅ ಟ್ರೈ ಫಾರ್ ದಟ್ ಅಂತ ಅನ್ಕೊಂಡು. ಸೊ ಏನ್ ಮಾಡಿದ್ವಿ ಅಂತಂದ್ರೆ, ನಾವು ಒಂದಕ್ಕೆ ಸ್ಟಿಕ್ ಆನ್ ಆಗಲ್ಲ, ನನಗದು ಒಂದು ರಿಸಲ್ಟ್ ಕೊಡ್ಲಿಲ್ಲ ಅಂತಂದ್ರೆ ಐ ಮೂವ್. ಸೊ ಬೇರೆ ಇದಕ್ಕೆ ಪ್ರಾಡಕ್ಟ್ ನಾನು ಹಾಕ್ತೀನಿ. ಸಿ ಇನ್ ದಟ್ ಪ್ರಯೋಗ ಅಂತ, ಇದು 250 ml ಇದೆ. ಸೊ ಇದು ಆಕ್ಚುಲಿ ಪಿತ್ತದಿಂದ ತಲೆ ತಿರುಗುವುದಕ್ಕೆ ಅಂಡ್ ಕಣ್ಣಲ್ಲಿ ನೀರು ಬರುವುದನ್ನು, ಕಣ್ಣು ಬಲೆ ಕಟ್ಟುವುದನ್ನು, ಉಷ್ಣದಿಂದ ಕೂದಲು ಕುದಿರುವುದನ್ನು, ಸರಿ ನಿದ್ರೆ ಇಲ್ಲದೆ ತಲೆ ಸಿಡಿತ ಅನ್ನು ಗುಣಪಡಿಸುತ್ತದೆ, ತಲೆಗೆ ತಂಪಾಗಿರುತ್ತೆ, ಹೀಟ್ ಇಂದ ತಂಪು ಮಾಡುತ್ತೆ. ಅಂಡ್ ಎಸ್, ನಾನು ಚೆನ್ನಾಗಿ ಓದಿದ್ದೀನಿ ಅನ್ಕೋದಿನಿ ಕನ್ನಡ. ಪಂಚಮೂಲಕ ನೆಲ್ಲಿಕಾಯಿ ಎಣ್ಣೆ ಅಂತ. ಸೊ ಇಟ್ಸ್ ಕಾಸ್ಟ್ ಆಕ್ಚುಲಿ, ಒನ್ಸ್ ಅಗೇನ್ ಐ ಚೆಕ್, 130 rupees. ಸೊ ಈ 130 rupees ಆಗಿರುತ್ತೆ ಈ ಆಯಿಲ್. ಮೈಟ್ ಬಿ ನಿಮಗೆ ಬರುತ್ತೆ ಆರಂಭಿಸಿ ಒಂದು 1.5 months ಬರುತ್ತೆ ಈ ಆಯಿಲ್. ಸೊ ಇದನ್ನ ಟ್ರೈ ಮಾಡಿ, ನನಗೆ ವರ್ಕ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಹೇಳ್ದಂಗೆ ಎಲ್ಲರೂ ಒಂದೇ ಪ್ರಾಡಕ್ಟ್ಗೆ ಸ್ಟಿಕ್ ಆನ್ ಆಗಬೇಡಿ, ಯು ಜಸ್ಟ್ ಕೀಪ್ ಆನ್ ಚೇಂಜಿಂಗ್ ಇಟ್. ಯಾಕಂತಂದ್ರೆ ನಮಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನ ಯೂಸ್ ಮಾಡೋದು ತುಂಬ ಒಳ್ಳೇದಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಒಂದು ಪ್ಯಾಚ್ ಟೆಸ್ಟ್ ತಗೊಳ್ಳಿ, ಯಾವ್ದು ನಿಮಗೆ ವರ್ಕ್ ಆಗುತ್ತೆ ಅದನ್ನ ಯೂಸ್ ಮಾಡಿ ಕಂಟಿನ್ಯೂಸ್ ಆಗಿ. ಸೊ ದಟ್ ಇಟ್ ವಿಲ್ ಹೆಲ್ಪ್ ಫಾರ್ ಯು. ಅಂಡ್ ಎಸ್, ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್ಸ್. ಐ ಹೋಪ್ ದಿಸ್ ವಿಡಿಯೋ ಇಸ್ ವೆರಿ ಹೆಲ್ಪ್ಫುಲ್.
ಎಲ್ಲರಿಗೂ ಆಗದೆ ಇರ್ಬೋದು, ಬಟ್ ಸ್ಟಿಲ್ ಕೆಲವೊಬ್ಬರಿಗೆ ಆಗ್ಬೋದು. ಅಂಡ್ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ತುಂಬ ಒಳ್ಳೇದಾಗುತ್ತೆ. ನಿಮ್ಮ ಸಪೋರ್ಟ್ ನನಗೆ ತುಂಬ ರಿಕ್ವೈರ್ ಇದೆ, ನಿಮ್ಮ ಬ್ಲೆಸ್ಸಿಂಗ್ಸ್ ನನಗೆ ತುಂಬ ರಿಕ್ವೈರ್ ಇದೆ. ಆ್ಯಂಡ್ ಎಲ್ಲರೂ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನಾದ್ರೆ ಐ ಡೋಂಟ್ ಮೈಂಡ್. ಸೊ ಇನ್ನು ಮುಂದಿನ ವೀಡಿಯೋಲಿ ಸಿಗ್ಲಿಕ್ಕೆ ಟ್ರೈ ಮಾಡ್ತೀನಿ, ಅಂದ್ರೆ ಮುಂದೆ ಇನ್ನೂ ವೀಡಿಯೋನ ಚೆನ್ನಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಕ್ಯಾಚ್ ಇನ್ ದ ನೆಕ್ಸ್ಟ್ ವ್ಲಾಗ್.